ದಕ್ಷಿಣ ಭಾರತ ಬಿ ಜೆ ಪಿಗೆ ಬಾಸ್ ಆಗ್ತಾರ ತಮಿಳುನಾಡಲ್ಲಿ ನೂರಿಪ್ಪತ್ತು ದಿನಗಳ ಪಾದಯಾತ್ರೆ ಮಾಡ್ತಿರೋದು ಯಾಕೆ ಅಣ್ಣಮಲೆಗೆ ಅಮಿತ್ ಶಾ ಕೊಟ್ಟಿರೋ ಆ ಟಾರ್ಗೆಟ್ ಏನು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಇಡೀ ವಿಶ್ವದಲ್ಲೇ ದೊಡ್ಡ ಪಾರ್ಟಿ ಅಂತ ಕ್ಲೈಮ್ ಮಾಡ್ಕೊಳತ್ತೆ ಸದ್ಯಕ್ಕೆ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕೆ ಹೋರಾಡ್ತಾ ಈಗಾಗಲೇ ಒಂಬತ್ತು ವರ್ಷ ಆಗೋಯಿತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ನೆಕ್ಸ್ಟ್ ಹತ್ತು ವರ್ಷ ಪೂರೈಕೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮತ್ತೊಮ್ಮೆ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದೆ ಈ ನಡುವೆ ಬಿ ಜೆ ಯಾರಪ್ಪ ಬಾಸು ಅಂದರೆ ಅದು ಅಮಿತ್ ಶಾ ನರೇಂದ್ರ ಮೋದಿ ಇಬ್ಬರು ಭಾಸ್ಗಳೇ ಪ್ರಧಾನಿ ಆಗಿರೋದ್ರಿಂದ ನರೇಂದ್ರ ಮೋದಿಯವರು ಗೃಹ ಸಚಿವರ ಜೊತೆಗೆ ಇಡೀ ಪಕ್ಷವನ್ನು ಕಂಟ್ರೋಲ್ ಮಾಡಿರ್ತಕ್ಕಂಥ ಅಮಿತ್ ಶಾ ಹೀಗಾಗಿ ಬಿ ಜೆ ಪಿಯ ಬಾಸ್ ಅಂದ ತಕ್ಷಣ ಅಮಿತ್ ಶಾ ನೆನಪಾಗ್ತಾರೆ ಆಮೇಲೆ ಪ್ರಧಾನಿ ನರೇಂದ್ರ ಅವರು ನೆನಪಾಗ್ತಾರೆ ಆದರೆ ಆಯಾ ರಾಜ್ಯಗಳಿಗೊಬ್ಬ ಒಬ್ಬ ಇರ್ತಾರೆ ಯಾವುದೇ ಒಂದು ಸಣ್ಣ ರಾಜ್ಯ ಆದರೂ ಕೂಡ ಅದಕ್ಕೆ ಒಬ್ಬ ಹೆಡ್ ಇರ್ತಾರೆ ಸಾರಥಿ ಯಾರು ಆ ಪಕ್ಷವನ್ನು ಮುನ್ನಡೆಸುವಂಥ ನಾಯಕ ಯಾರು ಅಂತ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ಇರುತ್ತೆ ಆದರೆ ಸದ್ಯಕ್ಕೆ ಕರ್ನಾಟಕ ಸ್ಥಿತಿಯನ್ನು ನೋಡಿದಾಗ ಕರ್ನಾಟಕದ ಬಿ ಜೆ ಪಿ ಬಾಸ್ ಯಾರೂ ಇಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಸೊತೋಗಿದೆ ಈ ರೀತಿಯ ಚರ್ಚೆ ಆಗ್ತಾಯಿದೆ ಈ ನಡುವೆ ಓಕೆ ಕರ್ನಾಟಕದಲ್ಲಿ ಯಾರೂ ಅಷ್ಟು ದೊಡ್ಡ ಮಟ್ಟದ ಬಾಸ್ ಇಲ್ಲ ಬಿ ಜೆ ಪಿಗೆ ತಮಿಳುನಾಡು ನೋಡಿದಾಗ ಅಣ್ಣಾಮಾಲೆ ಹೆಸರು ಬರುತ್ತೆ ಆಂಧ್ರಕ್ಕೆ ಬಂದಾಗ ಈಗ ಪುರಂದೇಶ್ವರಿಯವರ ಹೆಸರನ್ನು ಬಿಡ್ತಾ ಇದ್ದಾರೆ ಮಾಜಿ ಕೇಂದ್ರ ಸಚಿವೆ ಈಗ ಬಿ ಜೆ ಪಿಯ ಆಂಧ್ರ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ತೆಲಂಗಾಣಕ್ಕೆ ಬಂದಾಗ ಅಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿಬರುತ್ತೆ ತುಂಬ ಹಾರ್ಡ್ ಕೋರ್ ಬಿ ಜೆ ಪಿಯ ನಾಯಕರು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗ್ತಿದ್ದಾರೆ ತೆಲಂಗಾಣದಲ್ಲಿ ಈಗ ಕಿಶನ್ ರೆಡ್ಡಿ ಸದ್ಯ ತೆಲಂಗಾಣದ ಬಿ ಜೆ ಪಿಯ ಅಧ್ಯಕ್ಷರು ಕೇಂದ್ರ ಸಚಿವರು ಕೂಡ ಹೌದು ಸೊ ಇಷ್ಟೆಲ್ಲ ಇರಬೇಕಾದ್ರೆ ಒಬ್ಬರು ಬಾಸ್ ಬೇಕು ಸೌತ್ ಇಂಡಿಯಾಗೆ ಒಬ್ಬ ಬಾಸ್ ಬೇಕಪ್ಪ ಸಖತ್ತಾಗಿರುತ್ತೆ ಆ ರಾಜ್ಯ ಈಗ ಇಡೀ ಬಿ ಜೆ ಪಿ ಅಂದ ತಕ್ಷಣ ಸೌತು ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ನಂಬರ್ ಬರುವಂಥ ರಾಜ್ಯಗಳಿಲ್ಲ ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚು ಸ್ಥಾನ ಬರ್ತಾ ಇತ್ತು ಕರ್ನಾಟಕದಲ್ಲಿ ಮಾತ್ರ ಅಧಿಕಾರಕ್ಕೆ ಬಂದು ಅಧಿಕಾರವನ್ನು ಕಳೆದುಕೊಂಡಿರೋದು ಆಂಧ್ರ ತೆಲಂಗಾಣ ಕೇರಳ ಮತ್ತು ತಮಿಳುನಾಡಲ್ಲಿ ಬಿ ಜೆ ಪಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿತ್ತು ಈಗಲೂ ಹಾಗೆ ಇದೆ ಈಗ ಸ್ವಲ್ಪ ಜೀವ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ನಡುವೆ ದಕ್ಷಿಣ ಭಾರತಕ್ಕೆ ಅಣ್ಣಾಮಲೈ ಬಾಸಾಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೇಗಪ್ಪ ಇದು ಅಂತ ಹೇಗಿದ್ದರೂ ತಮಿಳ್ನಾಡಿನ ಬಿ ಜೆ ಪಿಯ ಅಧ್ಯಕ್ಷ ಅಣ್ಣಾಮಲೈ ಈಗಾಗಲೇ ಒಂದು ಭರ್ಜರಿ ಪ್ಲ್ಯಾನನ್ನು ಮಾಡಿದರೆ ನೂರ ಇಪ್ಪತ್ತು ದಿನಗಳ ಮೆಗಾ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ತಮಿಳ್ನಾಡಿನ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ತಮಿಳ್ನಾಡಲ್ಲಿ ಆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಣ್ಣಮಲೆ ನೂರ ಇಪ್ಪತ್ತು ದಿನಗಳ ಕಾಲ ಅಮೋಘ ಅಂದ್ರೆ ನಾಲ್ಕು ತಿಂಗಳ ಕಾಲ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಪಾದಯಾತ್ರೆಯನ್ನು ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಈ ಪಾದಯಾತ್ರೆ ಟೈಮಲ್ಲಿ ಮೊದಲನೇ ದಿನ ದೊಡ್ಡ ಕಾರ್ಯಕ್ರಮ ಐವತ್ತನೇ ದಿನ ದೊಡ್ಡ ಕಾರ್ಯಕ್ರಮ ನೂರ ಇಪ್ಪತ್ತನೇ ದಿನ ದೊಡ್ಡ ಕಾರ್ಯಕ್ರಮ ನೂರನೇ ದಿನ ದೊಡ್ಡ ಕಾರ್ಯಕ್ರಮ ನೂರ ಇಪ್ಪತ್ತನೇ ದಿನಕ್ಕೆ ನರೇಂದ್ರ ಮೋದಿ ಅವರನ್ನೇ ಕರೆಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ತಯಾರನ್ನ ಮಾಡ್ಕೊಳ್ತಾ ಇದ್ದಾರೆ ಹೇಗಿದ್ರು ಅಣ್ಣಮಲೆ ಈಗಾಗಲೇ ತಮಿಳುನಾಡಿನಲ್ಲಿ ಗುರ್ಸ್ಕೊಂಡಿದ್ದಾರೆ ಜೆ ಪಿಯ ಅಧ್ಯಕ್ಷ ಒಂದು ನೇಮು ಫೇಮು ಇದೆ ಕರ್ನಾಟಕದ ಬಹುತೇಕ ಎಲ್ಲರಿಗೂ ಗೊತ್ತು ಅಣ್ಣಮಲೆ ಕರ್ನಾಟಕದಲ್ಲಿ ಕೆಲಸ ಮಾಡಿದರು ಐ ಪಿ ಎಸ್ ಅಧಿಕಾರಿಯಾಗಿ ಹಾಗಾಗಿ ಕರ್ನಾಟಕದ ಜನರಿಗೂ ಕರ್ನಾಟಕದ ರಾಜಕಾರಣಿಗಳಿಗೂ ಕೂಡ ಚಿರಪರಿಚಿತ ಅಣ್ಣಾಮಲೈ ಸೊ ಅಲ್ಲಿಗೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳನ್ನು ವಶಕ್ಕೆ ತೆಗೆದುಕೊಂಡ್ರೆ ಬಿ ಜೆ ಪಿ ಉಳಿದಂತಹ ತೆಲಂಗಾಣ ಮತ್ತು ಆಂಧ್ರ ಆಮೇಲೆ ಕೇರಳ ಕೇರಳದ ಅದಕ್ಕಂತೂ ಕಷ್ಟ ಬಟ್ ಆಂಧ್ರ ತೆಲಂಗಾಣದಲ್ಲಿ ಮಾತ್ರ ಟ್ರೈ ಮಾಡ್ಬೋದು ಹಾಗಾಗಿ ಅಣ್ಣಾಮಲೈ ಅವರನ್ನು ಇನ್ನು ಫ್ಯೂಚರ್ ಇರ್ತಕ್ಕಂಥ ನಾಯಕ ತುಂಬ ವಯಸ್ಸಿದೆ ಇನ್ನು ಕೂಡ ಯಂಗ್ಸ್ಟರು ಹಾಗಾಗಿ ಅಣ್ಣಾಮಲೆಯನ್ನು ಇಡೀ ದಕ್ಷಿಣ ಭಾರತದ ಬಿ ಜೆ ಪಿಯ ಬಾಸ್ ಅನ್ನೋ ಥರ ಕ್ರಿಯೇಟ್ ಮಾಡಿ ಅವರನ್ನು ಬಿಂಬಿಸುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಯಾರಪ್ಪ ಬಿ ಜೆ ಪಿಗೆ ಬಾಸ್ ಅಂದರೆ ಅದು ಇಷ್ಟು ದಿನ ಒನ್ ಆ್ಯಂಡ್ ಓನ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರು ಕೇಳಿ ಬರ್ತಾಯಿತ್ತು ಅವರು ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಸಿದ ಬಳಿಕ ಬಿ ಜೆ ಪಿಗೆ ಯಾರು ಬಾಸು ಅಂದರೆ ಯಾರೂ ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಸೊ ಹೀಗಾಗಿ ಈ ಥರ ಸಿಚುವೇಷನ್ ಬರಬಾರದು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಅಣ್ಣಾಮಲೈ ಅವರಿಗೆ ದಕ್ಷಿಣ ಭಾರತದ ಬಿ ಜೆ ಪಿಯ ಬಾಸ್ ಅನ್ನೋ ಒಂದು ಪಟ್ಟಕ್ಕೆ ಕೊಡೋದಕ್ಕೆ ತಯಾರಿ ನಡೀತಾ ಇದೆ ಇದರ ಪೂರ್ವಭಾವಿಯಾಗಿ ತಮಿಳುನಾಡಿನಲ್ಲಿ ನೂರ ಇಪ್ಪತ್ತು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡುವಂಥ ಒಂದು ಟಾಸ್ಕ್ ಕೊಡಲಾಗಿದೆ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ತಮಿಳ್ನಾಡಿನಲ್ಲಿ ನೂರ ಇಪ್ಪತ್ತು ದಿನಗಳ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸ್ವತಃ ಅಮಿತ್ ಶಾ ಚಾಲನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಂದೂವರೆ ಲಕ್ಷ ಜನ ಸೇರಿಸುವಂಥ ಕಾರ್ಯಕ್ರಮ ಇದಾಗಿದೆ ದಿನ ಇನ್ನೂರ ನಾಲ್ಕು ಕಾನ್ಸ್ಟೆನ್ಸಿ ಪ್ರತಿಯೊಂದು ಕಾನ್ಸ್ಟೆನ್ಸಿಯಲ್ಲಿ ಅಣ್ಣಮಾಲೈ ಪಾದಯಾತ್ರೆಯನ್ನು ಮಾಡ್ತಾರೆ ಆ ಮುಖಾಂತರ ಲೋಕಸಭಾ ಚುನಾವಣೆ ಇನ್ನು ಎರಡು ತಿಂಗಳಿರಬೇಕಾದ್ರೆ ಈ ಪಾದಯಾತ್ರೆ ಮುಗಿಸುವಂಥ ಪ್ರಯತ್ನ ಮಾಡ್ತಾರೆ ಜನವರಿ ಅಥವಾ ಫೆಬ್ರವರಿಗೆ ಪಾದಯಾತ್ರೆ ಮುಗಿಯುತ್ತೆ ಅದು ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗಬೇಕು ಜೊತೆಗೆ ಅಷ್ಟೊತ್ತಿಗಾಗಲೇ ಅಣ್ಣಮಾಲೈ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಫೋಕಸ್ಡ್ ಆಗಿರಬೇಕು ದಕ್ಷಿಣ ಭಾರತದ ಬಿ ಜೆ ಪಿಯ ಬಾಸ್ ಆಗಿ ಅಣ್ಣಮಲೆ ಆಗ್ತಾರಂತೆ ಅನ್ನೋ ಒಂದು ಚರ್ಚೆ ಕರ್ನಾಟಕದ ಚುನಾವಣೆಯ ಸಹ ಉಸ್ತುವಾರಿ ಆಗಿದ್ದರು ಅಣ್ಣಮಲೆ ಅಣ್ಣಮಲೆಗೆ ಒಂದು ಸಣ್ಣ ಚುನಾವಣೆಗೆ ಗೆಲ್ಲಕ್ಕೆ ಬರಲಿಲ್ಲ ಅಂಥವ್ರ ಕೈಯಲ್ಲಿ ನಾವು ತಿಳ್ಕೊಬೇಕು ಅಂತ ರೇಣುಕಾಚಾರ್ಯ ಸೇರಿದಂತೆ ಬಿ ಜೆ ಪಿಯ ನಾಯಕರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈಗ ಇಡೀ ದಕ್ಷಿಣ ಭಾರತಕ್ಕೆ ಅಣ್ಣಮಲೆ ಬಾಸ್ ಆಗೋದಕ್ಕೆ ಹೊರಟಿದ್ದಾರೆ ಸೊ ಸಾಧ್ಯನಾ ಅಣ್ಣಮಲೆಯನ್ನು ಬಾಸ್ ಅಂತ ಒಪ್ಕೊಳ್ತಾರ ದಕ್ಷಿಣ ಭಾರತದಕ್ಕೆ ಬಿ ಜೆ ಪಿಗೆ ಅಣ್ಣಮಲೆ ಬಾಸ್ ಆಗುವಂಥ ಅರ್ಹತೆ ಇದೆಯಾ ಒಪ್ಕೊಳ್ತಾರೆ ಜನ ನಿಮ್ಮ ಪ್ರಕಾರ ಅಣ್ಣಾಮಲೈ ಭಾಸ್ ಆಗಬೇಕಾ ಸೌತ್ ಇಂಡಿಯಾಗೆ ಬಿ ಜೆ ಪಿಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ